ಪಾಪವನ್ನ ತಂದೆ ತಾಯಿ ಅನ್ಕೊಂಡೆ. ದುಡ್ಡುಗೋಸ್ಕರ ಮಗಳ ತರ ಇರೋ ನನ್ನನ್ನ ಬಲಿ ಕೊಡ್ತಾರೆ ಅನ್ಕೊಂಡಿಲ್ಲ. ಅನುಭವಿಸಿದ್ರು ಆವತ್ತಿನಿಂದ ಆ ಬಾಬನ್ನ, ಆ ನೀಲಕಂಠನ್ನ, ಅವನ್ ಮಗನ್ನ ಸಾಯಿಸೋದಿಕ್ಕೆ ಸೇಡಿನಿಂದ ಇದ್ದೀನಿ. ನಿನಗೆ ಈ ಮನೆ ಬೇಕು, ನನಗೆ ಅವ್ರುಗಳು ಬೇಕು. ಹೋಗು, ಕರ್ಕೊಂಬ ಹೋಗು. ಹೊಂಟೋಯ್ತೀನಿ ಅಂದ್ರಲ್ರೋ ನಿನ್ನ ದೆವ್ವ ಹತ್ರ ಬಿಟ್ಬಿಟ್ಟು ನಾವ್ ಹೆಂಗೋ ಹೋಗೋದು ಸುರಿ. ಲೋ ಊರ್ಗ ಹೋಗ್ಬಿಡೋಣ ಕಣೋ. ಆಗಲ್ರೋ, ನಾವ್ ಮಾಡ್ಬೇಕಾಗಿರೋ ಕೆಲ್ಸ ಈಗಷ್ಟೇ ಶುರುವಾಗೈತೆ. ಏನೋದು ನಮ್ಮ ಮನ್ಲಿರೋ ಆ ದೆವ್ವ ನನಗ್ ಕಾಣಿಸ್ತು ಕಂಡ ನಾಗರಾಜು. ಅಲ್ಲೇನ್ ನಡೀತು ಅಂದ್ರೆ, ಕೆಲವು ನಿಜನ ನಂಬಕ್ ಆಗ್ದಿರಂಗಿರುತ್ತೆ. ಈಗ ಅವ್ರನ್ನ ಇಟ್ಕೊಡ್ದೆ ಇದ್ರೆ ಅವಳು ಮನೆ ಬಿಟ್ಟು ಹೋಗಲ್ವಂತೆ. ಅವ್ರನ್ನೀಗ ಹೆಂಗ್ ಹುಡ್ಕೊಡೋದು? ಪೂಜೆ ಮಾಡೋಕ್ಕೋಸ್ಕರ ಬಲಿ ಕೊಡೋದು ಅಂದ್ರೆ ಏನ್ರೋ ಸುರಿ, ನೀನ್ ಹೇಳ್ತಾ ಇದ್ರೆ ನನಗೆ ನೆನಪಾಗ್ತಾ ಇದೆ. ಅವತ್ತು ನಮ್ಮ ಮಾವಯ್ಯ ಇದೇ ತರ ಪೂಜೆ ಕುಣಿಸ್ತೀನಂತ ಅಳತೆ ತಗೊಂಡಿದ್ದ. ಮಾವಯ್ಯನ? ಅವನ್ ಯಾರು? ಅದೇ ಭದ್ರ. ಅವತ್ತು ನೀವೆಲ್ಲರೂ ಬಂದು ಹೊಡೆದ್ರಲ್ಲ ನನ್ನ ಮದ್ವೆ ಮಾತುಕತೆ ಅಂತ, ಅವನೇ. ಅವನೇ ಆಗಿರ್ತಾನ? ಅಷ್ಟಕ್ಕೂ ಅವ್ನ ಹಿಡ್ಕೊಂಡ್ರೆ ವಿಷಯ ಏನು ಅಂತ ಗೊತ್ತಾಗುತ್ತಲ್ಲ. ಅವ್ನ ನಂಬರ್ ಆಯ್ತಾ? ಆಯ್ತು ಸರಿ. ತಗಿ ಆಚೆಗೆ. ಇವ್ನ ಎಲ್ಲಿ ಸತ್ತಿದಾನೋ ಏನೋ. ಇಲ್ಲೇ ಸತ್ತಿದ್ದೀನಿ. ದಡ್ಡ ನನ್ ಮಗನೇ. ಎರಡು ದಿನದಲ್ಲಿ ಪೂಜೆ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ನಾನು ಒದ್ಲಾಡ್ತಾ ಇದ್ರೆ ಎಲ್ಲಿದ್ಯೋ ನೀನು? ಹುಡುಗಿನ ಕಳ್ಸು ಅಂದ್ರೆ ಹುಡುಗಿ ಟೈಮ್ ಕಳಿಸಿದ್ಯಾ? ದಡ್ಡ ನನ್ ಮಗನೇ, ಪೂಜೆ ಅನ್ಕೊಂತಾ ಇದೆಯೋ, ಪುಳಿಯೋಗ್ರೆ ಅನ್ಕೊಂತಾ ಇದೆಯೋ? ನಾಳೆ ಅಷ್ಟೊತ್ತು ಹುಡುಗಿ ಸಿಗ್ಲಿಲ್ಲ ಅಂದ್ರೆ ಕುಯ್ದು ಖಾರ ಹಾಕ್ತೀನಿ. ದಡ್ಡ ನನ್ ಮಗನೇ, ಎಡಪ್ಪನ ಕೆಲ್ಸಕ್ ಬಾರದ್ ನನ್ ಮಗ. ನಾನೇ ರಾಜಮ್ಮನ್ ಮಗಳು ಮಲ್ಲಿ. ಅದೇನು ಪೂಜಾ ಅಂದ್ರಲ್ಲ ಮಾವಯ್ಯ. ಹೌದು ಮಲ್ಲಿ. ಆ ದುಡ್ಡು ಗೊಂಗ ನನ್ ಕೊಡ್ತೀರಾ ಅಂದ್ರೆ ನಾನು ಪೂಜೆಗ್ ರೆಡಿ ಮಾವಯ್ಯ. ಮಲ್ಲಿ ಎಲ್ಲಿದ್ಯಾ ನೀನು? ಬೆಂಗ್ಳೂರಲ್ಲಿ ಮನೆಗುಡ್ಡದಲ್ಲಿ. ಮನೆಗುಡ್ಡನ? ಹೌದು. ಅಲ್ಲೇ ಇರು, ಬರ್ತೀನಿ. ಇದೇನು ಇಲ್ಲಿದ್ದಾಳೆ ಇವಳು? ಮಾವಯ್ಯ ಮಾವಯ್ಯ ಮಾವಯ್ಯ, ಹೆಂಗಿದೆ ಮಾವಯ್ಯ? ನಾನು ಚೆನ್ನಾಗೇ ಇದ್ದೀನಿ. ನೀನೇನ್ ಇಲ್ಲಿದ್ಯಾ ಅಂದ್ರೆ ಈ ಮನೆ ನಿಂಗೆ ಮುಂಚೆನೆ ಗೊತ್ತಾ? ಒಂದು ಸಲ ಕೆಲ್ಸದ ಮೇಲ್ ಬಂದಿದ್ದೆ. ನೀನ್ ಯಾಕೆ ಇಲ್ಲಿದ್ಯಾ? ನಮ್ಮೂರು ಮಾಸ್ಟರ್ ಇಲ್ವಾ ಇಲ್ಲಿ ಮನೆ ತಗೊಂಡವ್ರೆ, 4,000 ಕೊಡ್ತಾರಂತ ಈ ಮನೆ ಕೆಲ್ಸ ಕಳ್ಸವಳೆ. ಓಹೋ, ಈ ಬಿಲ್ಡಿಂಗ್ ಅಲ್ಲಿ ಒಬ್ಬ ವಾಚ್ಮ್ಯಾನ್ ಇದ್ದಾನೆ, ಅವನೇನಾದ್ರೂ ಇದ್ದಾನ? ಈ ಫ್ಲಾಟ್ ಅಲ್ಲಿ ಮನ್ಸರ ಇರೋಲ್ಲ, ಇನ್ ವಾಚ್ಮ್ಯಾನ್ ಬೇರೆನಾ? ಸರಿ ಸರಿ ಮಾವಯ್ಯ, ಅದೇನು ಪೂಜೆ ಮಾಡಿಸ್ಬೋದಲ್ಲ ಮಾವಯ್ಯ. ನೀನೇನು ಯೋಚನೆ ಮಾಡ್ಬೇಡ ಮಲ್ಲಿ, ಪೂಜೆಗೆಲ್ಲ ಏರ್ಪಾಡ್ ಮಾಡಿ ನಾಳೆನೆ ಬಂದ್ ಕರ್ಕೊಂಡು ಹೋಗ್ತೀನಿ. ಎಲ್ಗ ಹೋಗ್ತೀಯ? ಕತ್ಲಾಗೈತೆ, ಇವತ್ತು ಇಲ್ಲೇ ಇದ್ಬಿಡು ಮಾವಯ್ಯ. ಮಾಸ್ಟರ್ನು ಇಲ್ಲ, ಒಬ್ಳೇ ಇರ್ಬೇಕಂದ್ರೆ ಭಯ ಆಯ್ತೈತೆ. ಬೆಳಗ್ಗೆ ಅಷ್ಟಲ್ಲಿ ಮಾಸ್ಟರ್ ಬಂದ್ಬಿಡ್ತಾರೆ, ಆಮೇಲೆ ಪೂಜೆಗೆ ಹೋಗ್ಬಿಡೋಣ. ಹ ಸರಿನಾ? ಬಾ ಮಾವಯ್ಯ ಬಾ, ನಿನ್ ಹೇಳ್ತೀನಿ. ಒಳಗೆ ದೊಡ್ಡ ಟಿವಿ ಇದೆ. ಭದ್ರ ನನ್ ಮಗ ಸಿಕ್ಕ ಕಣ. ಬೇಡ ಅನ್ನಲ್ಲ, ಮಲ್ಕೊಳಕ್ ಬಿಡೆ. ಇವಳದ ಒಂದ್ ಗೋಳು ಚಪ್ಪಲಿ ತಗೊಂಡ್ರೆ ಅಬ್ಬ ಕಪಾಳ ಊದ್ಕೊಂಡ್ಬಿಡ್ತು. ನಾನೇ ಕೊಡು ನಿಮ್ ಕೈಯಲ್ಲಿ ಬಲಿಯಾದ ಅವಂತಿಕ. ಮಾಡ್ಬಿಟ್ಟ ನೀನು ಬದುಕ್ಬೇಕು ಅಂದ್ರೆ ಅವರು ಸಾಯ್ಬೇಕು.
ಕರ್ಕೊಂಬ ಕರ್ಕೊಂಡ್ ಬಂದ್ರೆ ತಾಯಿ ಬಿಟ್ಬಿಡ್ತೀನಿ. ರಮಣ ಮಾಡು. ಬಾಬಾ ವೀರಭದ್ರ. ನಮಸ್ತೆ ಬಾಬಾ. ಹೇಗಿದ್ದೀಯ? ಚೆನ್ನಾಗೇ ಇದ್ದೀನಿ ಬಾಬಾ. ಏನು ವಿಷಯ? ಏನು ಇಲ್ಲ ಬಾಬಾ, ನಮ್ ಪೂಜೆಗೆ ಎಲ್ಲಾ ರೀತಿಲೂ ಸರಿಯಾಗಿರುವಂತ ಹುಡುಗಿ, ಚೆನ್ನಾಗಿರೋ ಹುಡುಗಿನ ರೆಡಿ ಮಾಡಿದೀನಿ ಬಾಬಾ. ಇವತ್ತೇ ಪೂಜೆ ಮುಗಿಸ್ಬೋಣ ಬಾಬಾ. ಎರಡು ದಿವಸದಲ್ಲಿ ಇಟ್ಕೊಳ್ಳಲ್ಲ. ಅಯ್ಯಯ್ಯಯ್ಯಯ್ಯೋ, ಎರಡು ದಿನ ತನಕ ಆಗಲ್ಲ ಬಾಬಾ. ನೀವ್ ಲೇಟ್ ಮಾಡಿದ್ರೆ ಹುಡುಗಿ ಹೊರಟೋಗ್ತಾಳೆ, ಪಾರ್ಟಿ ಕೈ ಬಿಟ್ಟು ಹೋಗ್ತಾನೆ. ನನ್ ಮಾತು ಕೇಳಿ ಬೇಗ ಬಂದ್ಬಿಡಿ ಬಾಬಾ, ನಾಳೆ ಮಾತ್ರ ಮಿಸ್ ಮಾಡ್ಬೇಡಿ. ಸೇಮ್ ಪ್ಲೇಸ್ ಅಲ್ಲಿಗೆ ಬಂದ್ಬಿಡಿ ಬಾಬಾ. ಬಾಬಾ ಇಡ್ತೀನಿ ಬಾಬಾ. ಕತೆ ಎಲ್ಲ ನನಗ್ ಬೇಡ, ಎಷ್ಟು ಕೋಟಿ ಆದ್ರೂ ಪರವಾಗಿಲ್ಲ. ಅವಶ್ಯಕ ಇದ್ದಿದ್ರೆ ಎಲ್ರು ಪರ್ಚೇಸ್ ಮಾಡ್ಬಿಡು. ನೆಕ್ಸ್ಟ್ ಸಿಎಂ ಈ ದುರ್ಗೇಶ್ ಅಷ್ಟೇನೆ, ಫೈನಲ್. ಆಗೋಗ್ಬಿಡ್ತೀಯ ಬಿಡಪ್ಪ ಸಿಎಂ. ಇಲ್ಲಿ ಸರ್. ನೆಕ್ಸ್ಟ್ 10 ಮಿನಿಟ್ಸ್ ನನ್ನ ಯಾರು ಡಿಸ್ಟರ್ಬ್ ಮಾಡ್ಬೇಡಿ. ಓಕೆ ಸರ್, ಗೋ. ಓ, ಏನು ಭದ್ರಾವ್ರೆ, ಏನ್ ಸಮಾಚಾರ? ಆ ಗಾಯಗಳೇನು? ಈ ನಡುವೆ ನನಗೂ ನನ್ನ ಹೆಂಡತಿಗೂ ಸರಿ ಹೋಯ್ತಿಲ್ಲ ಸರ್. ಹೆಂಡತಿಯಿಂದ ತೊಂದ್ರೆನ? ಚುಚ್ಚು ಬಿಡು. ನನ್ನ ಹೆಂಡತಿನ ಚುಚ್ಚು ಬಿಡ್ಲ. ನಿನಗೆ ಅಷ್ಟು ಸೀನ್ ಇಲ್ಲ, ಮ್ಯಾಟರ್ ಅನ್ನ ಹೇಳು. ಒಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ಸ್ವಲ್ಪ ನಿಮ್ ತಂದೆನೂ ಕರೀತೀರಾ? ತಂದೆ ಬ್ಯಾಂಕಕ್ ಹೋಗಿದ್ರಲ್ಲ. ಬ್ಯಾಂಕಾಕ? ಅವ್ರ ಕೆಲ್ಸನೇ ಚೆನ್ನಾಗಿದೆ. ಮಸಾಜ್ಗೆ ಹೋಗಿದಾರ? ಮ್ಯಾಟರ್ ಅಂತ ಹೇಳು. ಏನು ಇಲ್ಲ ಸರ್, ಸಿಂಗಾಪುರ್ ಇಂದ ಒಳ್ಳೆ ಪಾರ್ಟಿ ಬಂದಿದ್ದಾರೆ. ಇಲ್ಲಿ ಫ್ಯಾಕ್ಟರಿ ಇಡಬೇಕು ಅಂತ. ನೀವೊಂದು ಸೈನ್ ಏನಾದ್ರೂ ಹಾಕ್ಬಿಟ್ರೆ 100 ಕೋಟಿ ನಿಮ್ ಅಕೌಂಟ್ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. 100 ಕೋಟಿ ಚೆನ್ನಾಗಿ ಯೋಚನೆ ಮಾಡಿ. ಒಂದು ಸೈನು 100 ಕೋಟಿ. ನೆಕ್ಸ್ಟ್ ಎಲೆಕ್ಷನ್ ಗೆ ಖರ್ಚಿಗೆ ಆಗುತ್ತೆ ಅಂದ್ರೆ ಯಾಕೆ ಬೇಡ ಅಂತಾರೆ? ಕರ್ದ್ ಬಿಡು. ಸ್ಪಾಟ್ ಇದಲ್ಲ ಸರ್. ಎಲ್ಲಿ? ಆ ಪೂಜೆ ಮಾಡ್ದಲ್ಲ, ಆ ಮನೆ ಹತ್ರ. ಅಲ್ಲಾಕೆ? ನಿಮಗ್ ಶುಕ್ರ ಮಹಾರ ದಶೆ ಬಂದಿದ್ದು ಅಲ್ಲೇ ಅಲ್ವಾ ಸರ್? ಅದಕ್ಕೆ ಅಲ್ಲೇ ಫಿಕ್ಸ್ ಮಾಡಿರೋದು. ನೀವೇನು ಯೋಚನೆ ಮಾಡದೆ ನಿಮ್ ತಂದೆ ಇವತ್ತೇ ಬರೋದಕ್ಕೆ ಹೇಳ್ಬಿಡಿ. ನೀನು ಕೆಲ್ಸ ಮಾಡು, ತಂದೆ ಬಂದ ತಕ್ಷಣ ಕರ್ಕೊಂಡ್ ಬರ್ತೀನಿ. ಅದೇ ಕೆಲ್ಸದ ಮೇಲೆ ಇರ್ತೀನಿ, ನಿಮ್ಗೋಸ್ಕರ ಎದುರು ನೋಡ್ತಾ ಇರ್ತೀನಿ ಸರ್. ಅಮ್ಮಯ್ಯ, 100 ಕೋಟಿ ಸಿಎಂ ದುರ್ಗೇಶ್. ವೀರಭದ್ರ. ಆ ಬಾಬಾ. ಪೂಜೆಗೆ ಹುಡುಗಿಯಲ್ಲಿ ಅಂದ್ರೆ ಯಾವುದು? ಸಿಂಗಾಪುರ್ ಪಾರ್ಟಿ ಜೊತೆ ಮೀಟಿಂಗ್ ಅಂದ? ವೀರಭದ್ರ, ಏನೋ ತಮಾಷೆ ಆಗಿದ್ಯಾ ಬಾಬಾ? ಅದೇನಂದ್ರೆ, ಅಮ್ಮ ಅವಂತಿಕ, ನೀನ್ ಹೇಳ್ದಂಗೆ ಎಲ್ರು ಕರ್ಕೊಂಡ್ ಬಂದಿದ್ದೀನಮ್ಮ, ನನ್ನ ಮಾತ್ರ ಬಿಟ್ಬಿಡಮ್ಮ. ಅವಂತಿಕ ಆತ್ಮ ಇಲ್ಲೇ ಇದೆ, ಇಲ್ಲೇ ಇದೆ. ಪೂಜೆ ಮಾಡಿ ಬಾಬಾ. ನನ್ ರಾಜ್ಕುಮಾರ ರೆಕ್ಕೆ ಇರೋ ಕುದುರೆ ಮೇಲ್ ಬರ್ತಾನಲ್ವಾ? ಪೂಜೆನ ಮಾಡ್ಬಿಡಿ ಬಾಬಾ. ಮಾಡೋ ಮಾಡೋ ಮಾಡೋಡ. ನನ್ನ ನಂಬಿಸಿ ಹೇಗೆ ಈ ಮನೆಗೆ ಕರ್ಕೊಂಬಂದ್ರು? ನಾನು ಹಾಗೆ ನಿಮ್ಮನ್ನ ಕರ್ಸಿದ್ದು ಈ ದಿನಕ್ಕೋಸ್ಕರನೇ, ಈ ದಿನಕ್ಕೋಸ್ಕರನೇ. ಮನಸ್ಫೂರ್ತಿ ಸೇಡಿನಿಂದ, ಹೃದಯ ತುಂಬಾ ದುಃಖದಿಂದ ಎದುರು ನೋಡ್ತಾ ಇದ್ದೀನಿ, ಎದುರು ನೋಡ್ತಾ ಇದ್ದೀನಿ. ಆವತ್ತಿನ ದಿನ ನನ್ನ ಹೇಗೆ ಬಲಿ ಕೊಟ್ರೋ, ಈ ದಿನ ನಾನು ನಿಮ್ಮನ್ನು ಕೂಡ ಅದೇ ರೀತಿ ಬಲಿ ಕೊಡ್ತೀನಿ. ಅಮಾವಾಸ್ಯೆ ಮೂಡಿದೆ, ನಿಮ್ಮಂತೆನೆ ಉಳಿದ ಮಾಡಿದ್ರೆ
ಏನ್ ಬಾಬಾ ಇದೆಲ್ಲ, ಏನಾದ್ರು ಮಾಡು ಬಾಬಾ, ಏನ್ ಮಾಡು ಬಾಬಾ, ಬಾಬಾ ಕಂಠ ಅಪ್ಪ ಅಪ್ಪ ಬಾಬಾ ಅಪ್ಪ 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 ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಕಣ ನನ್ನ ಮಕ್ಕ ನಿಮ್ಮಪ್ಪ ಎಲ್ಲೋ ನಿಮ್ಮಪ್ಪ ಅಪ್ಪ ಅಪ್ಪ ಅದನ್ನು ಸಾಯಿಸ್ಬಿಟ್ಟ ಎಷ್ಟು ಶಕ್ತಿ ಇದೆ ನೋಡ್ತೀನಿ, ಸಾಯಿಸು ಸಾಯಿಸು. ಎಷ್ಟು ಜನ ನೋಡಿದೀನಿ ನಾನು, ಇದು ನನ್ನ ಹತ್ರ ಇರೋವರೆಗೂ ಏನು ಮಾಡಕ್ಕಾಗಲ್ಲ. ಯಾವ್ದೇ ಅಮಾವಾಸ್ಯಲ್ಲಿ ಬಂದ್ರು ಅರ್ಧ ರಾತ್ರಿಯಲ್ಲಿ ಬಂದ್ರು ನಿನ್ನ ದ್ವೇಷ ದ್ವೇಷವಾಗಿ ಉಳಿದೋಗುತ್ತೆ. ನೀನು ಪ್ರೇತಾತ್ಮವಾಗಿ ಸುತ್ತಕೊಂಡು ಹಾಗೆ ಇದ್ದು ಬಿಡ್ತೀಯ, ನನ್ನನ್ನು ಏನು ಮಾಡಕ್ಕಾಗಲ್ಲ. ನನ್ನ ಶಕ್ತಿ ಎಲ್ಲ, ನನ್ನ ಶಕ್ತಿ, ನನ್ನ ಪವರ್ ಎಲ್ಲ, ನನ್ನ ಶಕ್ತಿ ಶಕ್ತಿ ಎಲ್ಲ, ನನ್ನ ಪವರ್ ನನ್ನ ಶಕ್ತಿ ಸಾಯಿಸ್ಬೇಡ. ಸ್ವಾಮೀಜಿಗಳನ್ನ ಪಾಪಗಳನ್ನ ದೇವರ ದೂತರು ಅಂತ ಜನಗಳು ನಂಬ್ತಾರೆ ಕಣು. ಮೂಢ ನಂಬಿಕೆಗೆ ಬದಲಾಯಿಸ್ತಾ ಇದ್ದೀರಾ ನೀವು? ಸಮಾಜನೇ ನಾಶ ಮಾಡುವಂತ ಕೆಟ್ಟ ಹುಳಗಳು. ನಿಮ್ಮಂತವ್ರುಗಳನ್ನ ಬಿಟ್ಬಿಟ್ರೆ ಇಡೀ ಪ್ರಪಂಚನೇ ನಾಶ ಮಾಡ್ತೀರಾ. ಅದಕ್ಕೆ ನಿಮ್ಮಂತವ್ರನ್ನ ಬದುಕಬಿಡಬಾರ್ದು. Oh!
ನನ್ನ ಸೇಡನ್ನ ತೀರ್ಸಿದ್ಯಾ? ನಿನಗ್ ಕೊಟ್ಟಿದ್ ಮಾತಿನ ಪ್ರಕಾರ ಈ ಮನೇನ ನಿನಗೆ ಕೊಟ್ಬಿಡ್ತಾ ಇದ್ದೀನಿ. ಸೂರಿ, ನನಗೊಂದ್ ಚಿಕ್ಕ ಸಹಾಯ ಮಾಡ್ತೀಯಾ? ಏನಂತೇಳಿ? ಆ ಮಾಯಕರಾಗಿರೋ ನನ್ನಂತವರು ಬಲಿ ಆಗದೆ ಇರೋ ತರ ಕಾಪಾಡಿ. ಕಷ್ಟಕ್ಕೆ ಫಲಿತಾನ ಕೊಡೋದು ದೈವ ಶಕ್ತಿ ಬಿಟ್ರೆ ಶುದ್ರ ಶಕ್ತಿ ಅಲ್ಲ ಅಂತ ಜನಗಳಿಗೆ ಅರ್ಥ ಆಗೋ ತರ ಹೇಳಿ. ಎರಡು ಕಡೆಯ ವಾದ ವಿವಾದಗಳನ್ನು ಕೇಳಿದ ನಂತರ ಮೂಢನಂಬಿಕೆಯ ಮೂರ್ಖತ್ವದಿಂದ ಅವಂತಿಕಾಳನ್ನು ಬಲಿಕೊಟ್ಟ ನೀಲಕಂಠ, ದುರ್ಗೇಶ್, ಭಾವಿಶ್ ಬಾಬಾ ಹತ್ಯೆಗೂ ಸೂರಿ ಗ್ಯಾಂಗ್ಗೂ ಯಾವುದೇ ಸಂಬಂಧವಿಲ್ಲ ಎಂದು, ಅವರಲ್ಲಿ ಪರಸ್ಪರ ಮನಸ್ತಾಪ ಬಂದ ಕಾರಣದಿಂದ ಒಬ್ಬರ ಮೇಲೆ ಇನ್ನೊಬ್ಬರು ದಾಳಿ ಮಾಡುತ್ತಾ ಸತ್ತಿದ್ದಾರೆಂದು ನಿರ್ಧರಿಸಲ್ಪಟ್ಟಿದೆ. ಪದವಿ ಆಕಾಂಕ್ಷೆಗೋಸ್ಕರ, ಅಧಿಕಾರ ದಾಹಕ್ಕೋಸ್ಕರ, ವ್ಯಾಪಾರ ಲಾಭಕ್ಕೋಸ್ಕರ ಅತಿಯಾಸೆ ಪಟ್ಟು ನರಬಲಿ ಕೊಡುವುದು ಅಂಧವಿಶ್ವಾಸ. ಇಂಥ ಶೂದ್ರ ಪೂಜೆಯನ್ನು ಪ್ರೋತ್ಸಾಹಿಸಿ ಪ್ರಜೆಗಳನ್ನು ಅಜ್ಞಾನಿಗಳನ್ನಾಗಿಸಿ ಬಾರಿಶ್ ಬಾಬಾರಂತಹ ಸಂಘ ವಿದ್ರೋಹ ಶಕ್ತಿಗಳನ್ನು ಸಮಾಜದಿಂದ ಕಿತ್ತೆಸೆಯಬೇಕೆಂದು ಪೊಲೀಸರಿಗೆ ಆದೇಶಿಸುತ್ತಿದ್ದೇನೆ. ಏನು ನಾಚಿಕೆ? ನಾ ಹೋಗೋ ಹೋಯ್ತೀನಿ. ಏನೋ ಫಸ್ಟ್ ಟೈಮ್ ತರ ಫೀಲ್ ಆಗ್ತಿದ್ಯಾ? ನಿನ್ನ ಅಪಾರ್ಟ್ಮೆಂಟ್ ಅಲ್ಲಿ ಮೂರ್ ರಾತ್ರಿ ಆಗಿದೆ ಅಲ್ವಾ? ಸ್ವಂತ ಮನೇಲಿ ಮೊದಲೇ ಸರಿ ಅಲ್ವಾ? ಅದಕ್ಕೆ ಒಂಥರ ಅನ್ಸ್ತಾ ಇದೆ. ಯಾರಾದ್ರೂ ಶೋಭನ ಆದ್ರೆ ಬಿಳಿ ಬಟ್ಟೆ ಹಾಕೊಳ್ತಾರೆ, ನೀನೇನೋ ಕಪ್ಪಟ್ಟೆ ಹಾಕೊಳ್ತೀಯ. ದೆವ್ವ ಇದ್ ಮನೆ ಕಣೋ, ಬಿಳಿ ಬಟ್ಟೆ ಹಾಕೊಂಡ್ರೆ ಅಪಾಯ ಅಂತ ಬಾಬಾ ಹೇಳೋರೆ. ಬಾಬಾ ಬಾಬಾ ಅಲ್ಲ, ಪೂಜಾರಿ ಹೇಳೋರೆ. ಪೂಜಾರಿ ಸರಿ ಸರಿ, ನಾಚಿಕೆ ಪಟ್ಟಿ ಚಾಕು. ಎಲ್ಲ ಸರಿಯಾಗೈತಲ್ವ ಒಳಗಡೆ? ರವಿಚಂದ್ರನ್ ಸ್ಟೈಲ್ ಅಲ್ಲಿ ಯಾಕೆ ಮಾಡಿ ಸಾಕು? ನಡಿವಾಗಡೆ ನಡಿವಾಗಡೆ ಏನ್ರು ಇದೇನು ಮಂಚ ಹಿಂಗೈತೆ? ಲೇ ರವಿಚಂದ್ರನ್ ಸೆಟಪ್ ಅಂದ್ರೆ ಇದೇನೇನ್ರ? ಲೇ ಬಾಗಿಲು ತೆಗರ, ಲೇ ಲೇ ಬಾಗಿಲು ಮುಚ್ಚೋರ ಕಳ್ರು. ಲೋ ಕೆಲ್ಸ ಇರೋ ಹೂವಿನ ಜೊತೆ ಏನ ಕೆಲ್ಸ? ಲೇ ಲೇ ಹಣ್ಣು ಅಂಪ್ಲು ಹಾಲೆಲ್ರು ಇದೇನ್ರೋ? ಎರಡೇ ಬಾಳೆ ಇಟ್ಟಿದ್ದೀರಾ? ಅಗರಬತ್ತಿನ ಚುಚ್ಚೋಕೆ ಮುಂದುವರ್ಕೊ. ಲೋ ಬೇಡಿ ಕಟ್ ಕೂಡ ಇಟ್ಟಿದೀನಿ ನೋಡ್ಕೋ. ಅಯ್ಯೋ ಪಾಪ್ ನನ್ ಮಕ್ಳ, ನನ್ ಫಸ್ಟ್ ನೈಟ್ ಸೆಟಪ್ ಹೆಸರಲ್ಲಿ ನೀವ್ ಎಣ್ಣೆ ಪಾರ್ಟಿ ಮಾಡ್ಕೊಳ್ತಾ ಇದೀರಾ? ಸಾಯಿಸ್ಬಿಟ್ಟು ತಿನ್ಕೊಂಡ್ರು ಒಬ್ಬೊಬ್ರು ಆಚೆ ಬಂದೆ ಅಂದ್ರೆ ಇಲ್ಲಿ ನನ್ನ ಹೆಂಡತಿ ಇದಾಳೋ ಇಲ್ವೋ ಇಲ್ಲಿ? ಮಲ್ಲೆ ಮಲ್ಲೆ ಏ ಮಲ್ಲೆ ಮಲ್ಲೆ ಬಾತ್ರೂಮ್ ಅಲ್ಲಿದ್ಯಾ? ಮಾಡ್ತೀನಿರಲೇ, ನಿಮ್ಗೊಂದ್ ಕತೆ ಕಾಣಿಸ್ತೀನಿರಲ. ಭಯ ಬಿದ್ದಿಲ್ಲ ಸರಿ, ನಾಚಿಕೆ ಆಗಲ್ವಾ? ನೀನೊಬ್ಬ ವೀರನಾ ಶೂರನಾ? ಚಿಕ್ಕ ಹುಡುಗನ ತರ ಭಯ ಬೀಳಕ್ಕೆ ನಾಚಿಕೆ ಆಗಲ್ವಾ ನಿಂಗೆ? ಏಯ್ ದೇವ್ವ ಇನ್ನು ನಿನ್ನ ಬಿಟ್ಟಿಲ್ಲ ಕಣೋ, ಈಗ ಹಿಡ್ಕೊಂಡಿದ್ದೆ ಕಣೋ. ಬಾ ನೋಡ್ಬೋದ ಮಲ್ಲಿ, ನಮ್ಮ ಹುಡುಗನ ಚೆನ್ನಾಗಿ ಆಡಿಸ್ತಿದ್ದಾಳೆ ಒಳಗೆ. ಹೇ 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 ಹೇ